ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಓಡಿ ಎ ಪಂದ್ಯದ ಲೈವ್ ಅಪ್ಡೇಟ್ ಇದೀಗ ನಾನು ನಿಮಗೆ ನೀಡ್ತಾ ಇದ್ದೀನಿ ಟಾಸ್ ಇದೀಗ ಮುಕ್ತಾಯವಾಗಿದೆ ಟಾಸ್ ಗೆದ್ದಂಥ ಭಾರತ ತಂಡ ಮತ್ತೊಮ್ಮೆ ಬೌಲಿಂಗ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಫಸ್ಟ್ ಮ್ಯಾಚ್ ಬೌಲಿಂಗ್ ಸೆಕೆಂಡ್ ಮ್ಯಾಚು ಬೌಲಿಂಗ್ ಥರ್ಡ್ ಮ್ಯಾಚು ಕೂಡ ಬೌಲಿಂಗ್ ಆದರೆ ಒಂದು ಬೇಜಾರು ಇದೀಗ ಜಸ್ಪ್ರೀತ್ ಬೂಮ್ರಾ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಬೂಮ್ರಾ ಅವರು ಇವತ್ತಿನ ಪಂದ್ಯವನ್ನು ಆಡೋದಿಲ್ಲ ವೀಕ್ಷಕರೇ ನಿಗಲ್ಲಾಗಿದೆ ಅವ್ರ ಬದಲು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಇವತ್ತು ಆಡ್ತಾ ಇದ್ದಾರೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಮತ್ತು ಇಂಗ್ಲೆಂಡ್ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ನೋಡೋದಾದರೆ ಭಾರತ ತಂಡದ ಪ್ಲೇಯಿಂಗ್ ಲೆವೆನು ಹತ್ತು ಜನ ಸೇಮು ಒಬ್ಬರೇ ಒಬ್ರು ಇನ್ನು ಒಬ್ಬರೇ ಒಬ್ರು ಔಟು ಬೂಮ್ರಾ ಔಟು ಮೊಹಮ್ಮದ್ ಸಿರಾಜ್ ಇನ್ ಆಗಿದ್ದಾರೆ ಅಂತ ಹೇಳ್ಬೋದು ಇಂಗ್ಲೆಂಡ್ ಕಡೆ ಪ್ಲೇಯಿಂಗ್ ಲೆವೆನ್ ನೋಡೋದಾದರೆ ವೀಕ್ಷಕರೇ ಆಲ್ಮೋಸ್ಟ್ ಸೇಮ್ ಪ್ಲೇಯಿಂಗ್ ಲೆವೆನು ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಅವರು ನಮ್ಮ ರೋಹಿತ್ ಶರ್ಮಾ ಅವರು ಅಂದರು ಟಾಸ್ ಗೆದ್ದಾದ ಮೇಲೆ ನಾವು ಬೌಲಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬೂಂಬರು ಅವರು ಇವತ್ತಿಲ್ಲ ಅಂತ ಜಾಸ್ ಬಟರ್ ಅವರು ಟಾಸ್ ಸೋತಾದ ಮೇಲೆ ನಾವು ಬ್ಯಾಟಿಂಗ್ ಆಡೋಕ್ಕೆ ಇಷ್ಟಪಡ್ತೀರಿ ಅಂತ ಅಂದರು ಇವತ್ತಿನ ಪಂದ್ಯ ಬೆಂಕಿಯಾದಂಥ ಪಂದ್ಯ ಆಗಲಿದೆ ವೀಕ್ಷಕರೇ ಟೀಮ್ ಇಂಡಿಯಾ ಬೌಲಿಂಗ್ ಮಾಡ್ತಿದ್ರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಬೌಲಿಂಗ್ ಮಾಡ್ತಿದ್ರೆ ಮೂರುವರೆಗೆ ಪಂದ್ಯ ಶುರು ಆಗುತ್ತೆ ಇದೀಗ ಟಾಸ್ ಅಪ್ಡೇಟ್ ಕೂಡ ಆಗಿದೆ ಭಾರತ ತಂಡದ ಕಡೆಯಿಂದ ಇವತ್ತು ಯಾವ ಯಾವ ಆಟಗಾರರೆಲ್ಲ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ ಇವತ್ತು ಬೇಜಾರಾದಂಥ ಸುದ್ದಿ ಜಸ್ಪ್ರೀತ್ ಬು ಇಲ್ಲ ಮೊಹಮ್ಮದ್ ಸಿರಾಜ್ ಅವರು ಬರ್ತಾರೆ ಬಾಲಿಂಗ್ ಸ್ವಲ್ಪ ವೀಕ್ ಆಯ್ತು ಮತ್ತೆ ಇಂಗ್ಲೆಂಡ್ ತಂಡದ ವಿರುದ್ಧ ಬೌಲಿಂಗ್ ಸ್ವಲ್ಪ ಬಲಿಷ್ಠವಾಗಿರಬೇಕು ಬ್ಯಾಟಿಂಗ್ ಸ್ವಲ್ಪ ವೀಕ್ ಅನ್ನಿಸ್ತು ಲಾಸ್ಟ್ ಮ್ಯಾಚ್ ಪರವಾಗಿಲ್ಲ ಈ ಒಂದು ಪಂದ್ಯವನ್ನು ಭಾರತ ತಂಡ ಗೆದ್ರೆ ಈ ಒಂದು ಸೀರೀಸ್ ಗೆದ್ದಂತೆ ಹತ್ರ ಬೇಡ್ಕೊಳೋದೇ ಈ ಸಲ ಕಪ್ ನಮ್ದು ಇವತ್ತು ಭಾರತ ತಂಡ ಗೆಲ್ಲಿ ಇಂಗ್ಲೆಂಡ್ ವಿರುದ್ಧ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ